हेलो फ्रेंड्स, वेलकम बैक टू कनसिन लोक। ನನ್ನ ಕನಸಿನ ಲೋಕಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಮ್ಮಕ್ಕಗೆ ಪಾಪು ಆಗಿದೆ ಅಲ್ವಾ, ಪಾಪು ಆಗೋಕ್ಕಿಂತ ಮುಂಚೆಯಿಂದ ವಿಡಿಯೋ ಮಾಡಿದ್ದೀನಿ, ಪಾಪು ಆದಮೇಲೂ ವಿಡಿಯೋ ಮಾಡಿದ್ದೀನಿ. ಆ ಎಲ್ಲ ನಮ್ಮ ದಿಸಗಳನ್ನ ವಿಡಿಯೋ ಮಾಡಿ ಈ ಒಂದು ವಿಡಿಯೋದಲ್ಲಿ ಮಾಡಿ ನಿಮ್ಗೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಹ್ಯಾಪಿನೆಸ್ನ ನಿಮ್ಮ ಜೊತೆನೂ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನೀವು ನೋಡ್ತಾ ಇದ್ದೀರಾ, ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ನಮ್ಮ ಅಕ್ಕನ ಕರ್ಕೊಂಡು. ಇದೇ ಹಾಸ್ಪಿಟಲ್, ಓಮ್ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ. ಇದೇ ನರ್ಸಿಂಗ್ ಹೋಮು, ನಮ್ಮ ಅಕ್ಕಗೆ ಡೆಲಿವರಿ ಮಾಡಿಸಿತು ಇಲ್ಲೇ. ಮತ್ತು ನಮ್ಮ ಅಕ್ಕಗೆ ಫಸ್ಟಿಂದ ನಾವು ನಮ್ಮ ಮನೆ ಹತ್ರನೇ ತೋರಿಸಿದ್ದು, ಆಮೇಲೆ ಅವರು ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ರು. ನಮ್ಮ ಅಕ್ಕನ ಇವಾಗ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ವಾರ್ಡ್ಗೆ. ಅವ್ರಿಗೆ ನಡೆಯೋಕ್ಕೆ ಆಗ್ತಿದ್ದಿಲ್ಲ, ಸ್ವಲ್ಪ ಸುಸ್ತಾಗ್ತಿತ್ತು ಅವ್ರಿಗೆ, ಅದಕ್ಕೆ ನಾವು ವೀಲ್ ಚೇರ್ ಮೇಲೆ ಕುಂತಿದ್ವಿ. ನಮ್ಮ ಅಕ್ಕನ ಲಿಫ್ಟಲ್ಲಿ ಹೋಗಬೇಕು, ಲಿಫ್ಟಲ್ಲಿ ಹೋಗಾದ್ಮೇಲೆ ನಾವು ನೋಡ್ತಾ ಇದ್ದೀವಿ ಇವಾಗ ನಮ್ಮ ರೂಮು. ನಮ್ಮ ಅಕ್ಕಗೆ ಬಂದು ಈ ರೂಮು ಕೊಟ್ಟಿದ್ದು, 205 ರೂಮ್ ನಂಬರ್. ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಾಸ್ಪಿಟಲ್ಗೆ ಹೋಗಿ ಒಂದೆರಡು ದಿವಸ ಮೂರು ದಿವಸ ಅಲ್ಲೇ ಇದ್ದಿದ್ದು. ನನಗಂತೂ ಇದು ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಲೈಫಲ್ಲಿ, ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ನನಗೆ ಒಂದೊಂದಿಗೆ ಒಂದೊಂದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಪಾಪ ಹುಟ್ಟಿದಾಗ ಇದನ್ನ ಒಳಗಡೆ ಮಲಸ್ತಾರೆ. ಸೊ ನೋಡ್ತಾ ಇದ್ದೀರ ಅಲ್ವಾ, ಇದು ನೀಟಾಗಿ ಕ್ಲೀನಾಗಿ ಇದೆ. ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ, ನನಗೆ ಚಿಕ್ಕ ಪಾಪು ಬರುತ್ತೆ ಮನೆಗೆ ಅಂತ ವೇಟ್ ಮಾಡಿ. ಇಷ್ಟೊತ್ತಾಗುತ್ತೇನೆ ಗೊತ್ತಿಲ್ಲ. ಯಾರೇ ಆಗಲಿ ಡಿಲ್ವರಿ ಟೈಮ್ ಹತ್ರ ಬಂದಾಗ ಈ ಥರ ಕಿಟ್ನ ನಾವು ರೆಡಿ ಮಾಡಿ ಇಟ್ಕೊಬೇಕು. ಇದರಲ್ಲಿ ಏನೇನು ಇಟ್ಕೊಬೇಕು ಅಂತ ಹೇಳಿದ್ರೆ, ಒಂದು ಜೊತೆ ನೈಟಿ, ಮತ್ತು ಬೆಡ್ಶೀಟ್ಗಳು, ಮತ್ತು ಮಗು ಹುಟ್ಟಿದ್ರೆ ಅದಕ್ಕೆ ಒರೆಸೋದಕ್ಕಂಥ ವೈಪರ್ಸ್, ಇಲ್ಲಾಂದರೆ ನಿಮಗೆ ಯೂಸ್ ಆಗುವಂತಹ ವೆಟ್ ಟಿಶ್ಯೂಸ್ ಆಗಿರ್ಬೋದು. ಮತ್ತು ಅಲ್ಲಿ ಹಾಲ್ಟ್ ಇರ್ತೀವಲ್ವ ನಾವು ಹಾಸ್ಪಿಟ್ಲಲ್ಲಿ, ಅದಕ್ಕೆ ಬ್ರಷು ಪೇಸ್ಟು ಹಾಗೆ ನಮಗೆ ಯೂಸ್ ಆಗುವಂಥದ್ದು ಇರುತ್ತಲ್ವ, ಆ ಥರದ್ದೆಲ್ಲ ನಾವು ಇಟ್ಕೊಳ್ಬೇಕು. ಸೊ ಅದನ್ನ ನಾನು ಮಾಡೋಣ ಅಂದ್ಕೊಂಡೆ. ನಮ್ಮಲ್ಲೇ ನಮ್ಮಮ್ಮ ಬೇಡ ಬಿಡು ಅದನ್ನು ಅಂತಂದರು. ನೀವು ನೋಡ್ತಾ ಇದ್ರಲ್ಲ ಟಿ ವಿ ಥರ ಇದೆಲ್ಲ, ಅದನ್ನು NST ಅಂತ ಹೇಳ್ತಾರೆ, NSTO ಅಂತ. ಆವಾಗ ಅದರಲ್ಲಿ ಪಾಪುಗೆ ಹಾರ್ಟ್ ಬೀಟು ಚೆಕ್ ಮಾಡ್ತಾಯಿರ್ತಾರೆ. ಮತ್ತು ಇವಾಗ ತೋರಿಸ್ತಿರೋದು ಕಿಟ್ಟು. ನಮಗೆ ವಾಶ್ರೂಮಲ್ಲಿ ಈ ಕಿಟ್ ಇಕ್ಕಿದ್ರು ಆ ರೂಮ್ ಕೊಡುವಾಗ, ಕಿಟ್ ಒಳಗಡೆ ಏನೇನು ಇರುತ್ತೆ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಒಂದು ಟೂತ್ ಬ್ರಷು, ಕೋಮು, ಸೋಪು, ಮತ್ತು ಟೂತ್ ಪೇಸ್ಟ್, ಮತ್ತು ತಲೆಗೆ ಅಂತ ಅದು ಕವರು, ಮತ್ತು ಶ್ಯಾಂಪು ಕೊಟ್ಟಿದ್ದರು. ಇದೆಲ್ಲ ಸ್ಮಾಲ್ ಸ್ಮಾಲ್, ಲೈಕ್ ನಾವು 3 ಡೇಸು 4 ಡೇಸ್ ಹಂಗಿರ್ತೀವಲ್ವಾ, ಅದಕ್ಕೆ ಯೂಸ್ ಆಗುತ್ತೆ. ಈ ಪರ್ಸನ್ ಯಾರು ಡೆಲಿವರಿ ಪರ್ಸನ್ ಮಾತ್ರ ಹಾಕಿಟ್ ಕೊಟ್ಟಿರ್ತಾರೆ, ನಮಗೆಲ್ಲ ಕೊಟ್ಟಿರಲ್ಲ ಅಷ್ಟು. ಆಯಿತಾ, ನಾವೆಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ನಮ್ಮಪ್ಪ ಬಂದು ನಮ್ಮ ಅಕ್ಕಗೆ ಸ್ವಲ್ಪ ಧೈರ್ಯ ಹೇಳ್ತಿದ್ರು. ಸೊ ಅವರು ಬೇಬಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಕೈಯಲ್ಲಿ ಅದನ್ನು ಕೊಟ್ಟಿರ್ತಾರೆ, ಹಿಂಗೆ ಕ್ಯಾಪ್ಚರ್ ಮಾಡ್ಕೊಬೇಕು, ಹಿಂಗೆ ಪ್ರೆಸ್ ಮಾಡಬೇಕು. ನಮ್ಮಪ್ಪ ಹೊಟ್ಟೆ ಮುಟ್ಟೋಕ್ಕೆ ಭಯ ಪಡ್ತಿದ್ರು, ಅವ್ಳಿಗೆ ನೋವಾಗುತ್ತೆ ಅಂತ. ಎಲ್ಲರಿಗೂ ಭಯ ಇರುತ್ತಲ್ಲ ಬಾಯ್ಸ್ಗೆ, ನಮ್ಮಪ್ಪಗೂ ಭಯ ಆಯಿತು. ಆಮೇಲೆ ನಮ್ಮಪ್ಪ ಬಂದುಬಿಟ್ಟು ಬಾ ಗುರುವೇ ಬಾ ಅಂತ ಅಂದಿದ ತಕ್ಷಣ ನಮ್ಮಕ್ಕಗೆ ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೋ ಇನ್ಸಿಡೆಂಟ್ ಆಗಿ ನಮ್ಮಪ್ಪ ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ತಿದ್ರು ಆಮೇಲೆ ಆಪ್ರೇಷನ್ ಮಾಡೋಕ್ಕೆ. ಆಮೇಲೆ ತಿರ್ಗಾ ಏನಾಯಿತು ಅಂತ ನಾನು ಹೇಳ್ತೀನಿ, ನಮಗೆ ಯಾವ ಪಾಪ ಹುಟ್ಟು ಅಂತ. ಹಿಂಗೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ವಲ್ಲ. ಸೊ ಸಸ್ಪೆನ್ಸ್ನ ಹಂಗೆ ಮೇಂಟೈನ್ ಮಾಡೋಣ. ಈಗ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಪ್ರೇಷನ್ ಥಿಯೇಟರ್ಗೆ. ಸೊ ನಾವು ಹತ್ರ ಹೋಗಿಲ್ಲ, ಇಲ್ಲೇ ಸ್ಟಾಪ್ ಆಗಿಬಿಟ್ವಿ. ಸೊ ಶಿ ವಿಲ್ ಬಿ ಫೀಲಿಂಗ್ ಸಮ್ ವಾಟ್ ಫಿಯರ್ ಎಲ್ಲ. ಆಮೇಲೆ ನೋಡಿ ಪಾಪನ ಕರ್ಕೊಂಬಂದ್ಬಿಟ್ಟು ಎಷ್ಟು ಬೇಗ ಆಗೋಯ್ತಲ್ಲ ಈ ವಿಡಿಯೋದಲ್ಲಿ. ಸೊ ಪಾಪನ ಕರ್ಕೊಂಡ್ಬಂದು ತೋರಿಸಿದಾಗ ನಮ್ಮಮ್ಮ ಕಣ್ಣಲ್ಲಿ ಫುಲ್ಲು ನೀರು, ಮತ್ತು ನಮ್ಮ ಪಪ್ಪನೂ ಅಲ್ಕೊಂಡ್ರು ಸ್ವಲ್ಪ ಲೈಕ್ ಖುಷಿ ಆನಂದ ಬಾಷ್ಪ. ಸೊ ನಮ್ಮ ಭಾವ ಎಲ್ಲರಿಗೂ ಸ್ವೀಟ್ ತಂದು ಕೊಡ್ತಾಯಿದ್ರು.
ಸ್ವೀಟ್ ಆವಾಗ ಸ್ವೀಟ್ ಕೊಡುವಾಗ ತುಂಬ ಹ್ಯಾಪಿ ಇರುತ್ತಲ್ಲ, ವಾ ನಮಗೆ ಪಾಪು ಹುಟ್ಟಿದೆ ಸ್ವೀಟ್ ಎಲ್ಲರಿಗೂ ಹಂಚ್ತಾ ಇರ್ತೀವಿ. ಸೊ ಬನ್ನಿ, ಇವಾಗ ನಮ್ಮಮ್ಮ ಬಂದು ಅಜ್ಜಿ ನಮ್ಮಪ್ಪ ಬಂದು ತಾತ ಆಗಿದ್ದಾರೆ, ಎಲ್ಲರ ಮಕ್ಕಳಿಗೂ ಫಸ್ಟು ಆಗಿಬಿಟ್ಟಿದ್ದಾರೆ ಅಜ್ಜಿ ತಾತ. ನಮ್ಮ ಪಾಪುಗೆ ಇವಾಗ ಅಜ್ಜಿ ತಾತ ಆಗಿದ್ದಾರೆ. ಓನ್ ತಾತ ಓನ್ ಅಜ್ಜಿಗೆ ಇವಾಗ ಮಾತಾಡ್ಸೋಣ. ಈಗ ನೋಡ್ತಾ ಇದ್ದೀರಾ ನಮ್ಮ ರೂಮ್ನ, ಒಳಗಡೆ ಹೋಗೋಣ. ಪಾಪು ಹುಟ್ಟಾದ್ಮೇಲೆ ಇದನ್ನ ಬಲೂನ್ಸ್ ಎಲ್ಲ ಹಾಕಿ ಬ್ಲೂ ಕಲರ್ ಸಿಂಬಲ್ ಬಂದು ಬಾಯ್ಗೆ, ಪಿಂಕ್ ಕಲರ್ ಬಂದು ಗರ್ಲ್ಗೆ. ಸೊ ಎಲ್ಲ ವಾರ್ಡ್ ಹತ್ರನೂ ಬ್ಲೂ ಕಲರೇ ಇತ್ತು. ನಾವು ಹೋದಾಗ ಎಲ್ಲರಿಗೂ ಬಾಯ್ ಬೇಬಿನೇ ಹುಟ್ಟಿದ್ದು. ಸೊ ನಮಗೂ ಅಷ್ಟೇ ಬಾಯ್ ಬೇಬಿ ಅಕ್ಕಗೆ. ಸೊ ಕಂಗ್ರ್ಯಾಚುಲೇಷನ್ ಈ ವಿಡಿಯೋ ಮೂಲಕ ನನ್ನ ಸೈಡಿಂದ. ಮತ್ತು ನೀವು ಅಷ್ಟೇ ನಮ್ಮ ಅಕ್ಕಗೆ ವಿಶ್ ಮಾಡಿಯೇ ಹ್ಯಾಪಿ ಆಗಿರಲಿ ಅಂತ, ಹಾಗೆ ಬೇಬಿಗೆ ಬ್ಲೆಸ್ಸಿಂಗ್ಸ್ ಕೊಡಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ಬೇಬಿಗೆ ಬೇಕಾಗುತ್ತೆ. ಸೊ ಮಾರನೇ ದಿವಸ ನಾನು ಫಸ್ಟ್ ಟೈಮ್ ಏನು ಮಾಡ್ತಿದ್ದೀನಿ, ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಮನದಾಳದ ಮಾತುಗಳನ್ನ ಕೇಳೋಣ. ಕುಕ್ ಮಾಡಕ್ಕೆ ಕುಕ್ ಮಾಡಿಲ್ಲ, ಅದ್ರ ಜೊತೆಗೆ ಫಸ್ಟ್ ಟೈಮ್ ಒಬ್ಬಳೇ ಮನೆಯಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಆಫ್ ಪಾಪುಗೆ ಇವಾಗ ನಮ್ಮಮ್ಮಗೆ ಮತ್ತು ನಮ್ಮ ಅಕ್ಕವ್ರ ಅತ್ತೆಗೆಲ್ಲ ಮತ್ತು ನಮ್ಮಪ್ಪಗೆ ನಮ್ಮಮ್ಮಗೆಲ್ಲ ರಸ ಮಾಡೋಣ, ಅನ್ನ ಮಾಡೋಣ, ಮತ್ತು ಚಪಾತಿ ಹಸಿಟ್ಟಿಸ್ಕೋಣ ಅಂದ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತೂ ಫಸ್ಟ್ ಟೈಮ್ ಇಷ್ಟೊಂದು ಅಡುಗೆನ ಯಾರದೇ ಹೆಲ್ಪ್ ಇಳ್ದಿರಾ ಒಬ್ಬಳೇ ಮಾಡಿರೋದು. ನಮ್ಮ ಪ್ಯಾರೆಂಟ್ಸ್ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅವ್ರಿಗೆಲ್ಲೂ ಶಾಕು ನಾನು ಹೇಳಿದ್ಮೇಲೆ. ಇಲ್ಲಿ ನೀವು ನಂಬಲ್ಲ ತಾನೇ, ನಾನು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಬಿಡಿ, ಯೂಟ್ಯೂಬಲ್ಲಿ ಹಾಕ್ತೀನಿ, ನೀವು ನೋಡ್ತಿದ್ರಲ್ಲ. ಇವೆಲ್ಲನೂ ಲೈಕ್ ಅಳತೆ ಪ್ರಕಾರ ಆಗಿರ್ಬೋದು, ರೈಸ್ಗೆ ಇಕ್ಕಕ್ಕೆ ನನಗೆ ಬರುತ್ತೆ, ಬಟ್ ನಾನು ರೈಸ್ ಕೂಡ ಒಬ್ಬಳೇ ಯಾವತ್ತೂ ಇಟ್ಟಿದ್ದಿಲ್ಲ. ನನ್ನ ಅಮ್ಮನ ಇಪ್ಪತ್ತು ಸರಿ ಅಮ್ಮ ನೀರು ಇಷ್ಟು ಇಕ್ಬೇಕಾ, ಅಕ್ಕಿ ಇಷ್ಟು ಇಕ್ಬೇಕಾ, ಉಪ್ಪೆಷ್ಟು ಹಾಕ್ಬೇಕಾ, ಅದನ್ನೆಲ್ಲ ಕೇಳ್ತಿದ್ದೆ. ಮತ್ತು ರಸ ಅಂತೂ ನಾನು ಜನ್ಮದಲ್ಲಿ ಯಾವತ್ತೂ ಮಾಡಿದ್ದಲ್ಲ, ಫಸ್ಟ್ ಟೈಮ್ ಮಾಡಿರೋದು. ನಾನು ಎಲ್ಲದಕ್ಕೂ ನಮ್ಮಮ್ಮಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನಾನು ಇದಕ್ಕೆ ಟೊಮೆಟೊ ಕಟ್ ಮಾಡೋಕ್ಕೆ ಆಗಿರ್ಬೋದು, ಕರ್ಬೇವು ಎತ್ಕೊಡೋಕ್ಕೆ, ಒಣಗಿದ ಮೆಣಸಿನ್ಕಾಯಿ ಎತ್ಕೊಡೋಕ್ಕೆ, ಖಾರ ಪುಡಿ ಎತ್ಕೊಡೋಕ್ಕೆ, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ನಾನಾಗಿ ನಾನೊಬ್ಬಳೇ ಎಲ್ಲನೂ ಮಾಡಿ ಬಡಿಸಿದ್ದು ಫಸ್ಟ್ ಟೈಮ್. ಚಪಾತಿ ಹಸಿಟ್ ಇಸ್ತಿದ್ದೆ ಫಸ್ಟು ಚಿಕ್ಕೋಳಿರೋವಾಗ, ಕೆಲಸಕ್ಕೆ ಹೋಗೋವಾಗೆಲ್ಲ ಬಿಟ್ಟೇ ಬಿಟ್ಟಿದ್ದೀನಿ. ಹಾಗೆ ಟೊಮೆಟೊ ಗೊಜ್ಜು ಕೂಡ ಮಾಡಿದೆ ಚಪಾತಿಗೆ, ಮತ್ತು ಅನ್ನಕ್ಕೆ ರಸ ಮಾಡಿದೆ. ನೋಡೋಣ ನಮ್ಮಪ್ಪ ಏನು ಹೇಳ್ತಾರಂತ. ರಸ ಹೆಂಗಿತ್ತು ಪಾಪ? ರಸ ಸೂಪರ್ ಇದೆ. ಟೇಸ್ಟ್ ಉಪ್ಪು ಎಲ್ಲ ಕರೆಕ್ಟಾಗಿತ್ತ? ಅಷ್ಟೇ ಮಾಡಿರೋದು. ಮತ್ತು ಹಾಸ್ಪಿಟಲಲ್ಲಿ ಬಂದು ಅವರೇ ಕೇಕ್ ಕಟ್ ಮಾಡಿಸಿದ್ರು ಬೇಬಿಗೆ, ಇದು ಕಾಂಪ್ಲಿಮೆಂಟ್ರಿ ಅಂತ ಹೇಳಿದ್ರು. ಸೊ ನಮ್ಮ ಪಾಪಗೆ ಫಸ್ಟ್ ಕೇಕ್ ಕಟ್ಟಿಂಗ್ ಅವ್ರು ಹಾಸ್ಪಿಟಲ್ ಅವರೇ ಮಾಡಿದ್ದು. ನಾವೆಲ್ಲ ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ಸಿಂಪಲಾಗಿ ಹಿಂಗೆ ಬಲೂನ್ಸ್ ಎಲ್ಲ ತಂದು ಕೇಕ್ ಎಲ್ಲ ಅವರೇ ತೊಗೊಂಡ್ಬಂದು ಕಾಂಪ್ಲಿಮೆಂಟ್ರಿ ಕೇಕ್ ನೋಡ್ತಿದ್ದಾರಲ್ಲ, ಕಂಗ್ರ್ಯಾಚುಲೇಷನ್ ಅಂತ ಹಾಕಿದ್ದಾರೆ. ನನ್ನ ಮಗ ಗುಂಡು ಮಗ ಇಟ್ಕೊಂಡು ಕೇಕ್ ಕಟ್ ಮಾಡ್ತಾನೆ ಇವಾಗ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಸೆಲೆಬ್ರೇಷನ್ ಅಂತ ಸಾಂಗ್ ಹಾಕಿದರು. ಸೊ ಎಲ್ಲರೂ ಕ್ಲಾಪ್ಸ್ ಹೊಡಿತಾ ನಮ್ಮ ಪುಟ್ಟು ಪಾಪುಗೆ ವೆಲ್ಕಮ್ ಮಾಡ್ತಾ ಭೂಮಿ ಮೇಲೆ ನಮ್ಮ ಫ್ಯಾಮಿಲಿಗೂ ವೆಲ್ಕಮ್ ಮಾಡಿದ್ವಿ. ಸೊ ಹಿಸ್ ಫಸ್ಟ್ ಕೇಕ್ ಗ್ರೀನ್ ಕೇಕ್, ಈ ಗ್ರೀನ್ ಥರನೇ ಎವರ್ ಗ್ರೀನ್ ಆಗಲಿ ಇವನು ಅಂತ ನಾನು ಪ್ರೇ ಮಾಡ್ಕೊತೀನಿ. ನನ್ನ ಮಗ ಆಗಬೇಕು, ನಾನು ಚಿಕ್ಕಮ್ಮ ಆಗಿದ್ದೀನಿ. ಸೊ ಐ ಆಮ್ ಸೋ ಹ್ಯಾರಿ ಹ್ಯಾಪಿ ನಾನು ಚಿಕ್ಕಮ್ಮ ಆಗಿರೋದಕ್ಕೆ. ಮತ್ತು ನಮ್ಮಮ್ಮ ಅಜ್ಜಿ ನಮ್ಮಪ್ಪ ತಾತ ಮತ್ತು ನಮ್ಮಕ್ಕ ಅಮ್ಮ ನಮ್ಮ ಭಾವ ಅಪ್ಪ ಆಗಿದ್ದಾರೆ. ಸೊ ದೇ ಆರ್ ಆಲ್ಸೋ ಹ್ಯಾಪಿ. ಮನೆಗೆ ಇವಾಗ ಹೋಗ್ತಾಯಿದ್ದಾರೆ, ಹೋಗ್ತಾ ಇದ್ದೀವಿ. ನಾನು ಮನೆಯಲ್ಲೇ ಇದ್ದೆ, ಸೊ ನಾನು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರ. ನೋಡಿ ಈ ಥರ ಬಲೂನ್ಸ್ ಎಲ್ಲ ಹಾಕಿ ಕಾರ್ನ ರೆಡಿ ಮಾಡಿ ಕೊಟ್ಟರು. ಸೊ ಬ್ಲೂ ಫಾರ್ ಬಾಯ್ ಅಂತ. ಸೊ ಮನೆಗೆ ಬಂದರು, ಮನೆಗೆ ಬಂದು ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮಮ್ಮ. ಸೊ
ಸೊ ಎಲ್ಲ ದೃಷ್ಟಿಯೆಲ್ಲ ಹೋಗಿ ಅವನು ಹ್ಯಾಪಿಯಾಗಿ ಹೆಲ್ದಿಯಾಗಿ ಇರಲಿ ಅಂತ ದೃಷ್ಟಿ ತೆಗೆದಾದ್ಮೇಲೆ ಮನೆ ಒಳಗಡೆ ಕರ್ಕೊತಾ ಇದ್ದೀವಿ. ಕರ್ಕೊಂಡು ಆದ್ಮೇಲೆ ನಮ್ಮ ಪುಟ್ಟ ಪಪ್ಪುಗೆ ನಾನು ಚಿಕ್ಕದಾಗಿ ಚಿಕ್ಕಮ್ಮ ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಸೊ ಬನ್ನಿ. ಸೊ ಇವಾಗ ಅವರು ಒಳಗಡೆ ಬರ್ತಿದ್ದಾರೆ. ನಾನು ಚಿಕ್ಕದಾಗಿ ಈ ಥರ ನನ್ನ ಕೈಯಲ್ಲಿ ಆದಷ್ಟು ಒಬ್ಬಳೇ ಈ ಥರ ಸಿಂಪಲಾಗಿ ಫ್ಲವರ್ಸಲ್ಲಿ ಡೆಕೊರೇಟ್ ಮಾಡಿದ್ದೆ. ಸೊ ಬರೋಕ್ಕಿಂತ ಮುಂಚೆ ವಾಸ್ಗಳನ್ನ ಮುಟ್ಟಿಸಿ ದೇವರಿಗೆ ತೋರಿಸಿ ಲೈಕ್ ಫಸ್ಟ್ ಟೈಮ್ ನಾನು ಮನೆಗೆ ಬರ್ತಿದ್ದಾನಲ್ವ ಪಾಪು, ಸೊ ನಮ್ಮಮ್ಮ ಹೇಳಿದ್ರು ವಾಸ್ಗಳು ಮುಗಿಸಿ ನಮಸ್ಕಾರ ಮಾಡಿಸು ಅಂತ. ಸೊ ಇವಾಗ ರೈಟ್ ಲೆಗ್ ಇಟ್ಟು ನಮ್ಮ ಅಕ್ಕ ಒಳಗಡೆ ಬರ್ತಿದ್ದಾಳೆ. ಸೊ ಅವಳು ಬಾಳಂತಿ ಅಲ್ವಾ, ಸೊ ನಿಧಾನಕ್ಕೆ ನಡೆಯೋಕ್ಕೆ ಹೇಳಿದ್ದಾರೆ ಡಾಕ್ಟರ್ಸು. ಇವಾಗ ನೋಡಿ ನಮ್ಮ ಪಾಪು ಏನು ಮಾಡುತ್ತೆ ಅಂತ. ಇವಾಗ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಸೊ ನಾವು ಅದಕ್ಕೆ ಟ್ರೈ ಮಾಡಿದ್ವಿ ಈ ಥರ ರೆಡ್ ಕಲರ್ ಅಲ್ತಾದಲ್ಲಿ ಪಾಪು ಕಾಲಂತಿ ಇದಕ್ಕೆ ಬಟ್ಟೆಗೆ ಇಕ್ಕಕ್ಕೆ. ಇವ್ ಕಿರ್ಚಾಟಗಳನ್ನು ಕೇಳಿಸ್ಕೊಡಿ ನೀವೇ ಎಷ್ಟು ಕಿರಿಸ್ತಾನೆ ಅಂತ. ಪಾಪ ಅವನಿಗೆ ತಣ್ಣಕ್ಕಿರೋ ನೀರಲ್ಲಿ ಕಾಲಿಗ್ಸಿರೋದು ಫಸ್ಟ್ ಟೈಮ್ ಅಲ್ವಾ, ಅವ್ನಿಗೆ ಗೊತ್ತಾಗದ. ಸೊ ಕಿರ್ಚಾಡ್ತಿದ್ದ, ಅದು ಪ್ರಿಂಟ್ ಸರಿಯಾಗಿ ಬಂದಿಲ್ಲ, ಅದೇ ಬೇಜಾರು. ಮತ್ತು ನಮ್ಮ ಪುಟ್ಟ ಪುಟಾಣಿ ಪಾಪುಗೆ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಮಕ್ಕಳಿಗೆ. ನಮಗಂತೂ ತುಂಬಾ ಖುಷಿಯಾಯಿತು. ನಾವು ಅಂದ್ಕೊತಾ ನಾನಂತೂ ಅಂದ್ಕೊತಾ ಇದ್ದೆ ಫಸ್ಟ್ ಎಲ್ಲ ನಮಗೆ ಅಲ್ಲಿ ಹೋಗಿ ಈ ಥರ ಪಾಪುಗೆ ಬಟ್ಟೆ ಎಲ್ಲ ತೊಗೊಬೇಕು ನಮ್ಮ ಪಾಪು ಹುಟ್ಟಿದಾಗ ಅಂತ. ಸೊ ಫೈನಲಿ ಆ ಟೈಮು ಆ ಡೇ ಎಲ್ಲ ಬಂತು. ಇವಾಗ ನೋಡ್ತಿದ್ರಲ್ಲ ಸಿಂಪಲಾಗಿರುವಂಥ ಡ್ರೆಸ್ಸಸ್ಸು ಚಿಕ್ಕ ಪಾಪುಗಳಿಗೆ ಹಾಕೋಕ್ಕೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನೀವು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನೀವು ನಮ್ಮ ಪಾಪುಗೆ ನಮ್ಮ ಅಕ್ಕಗೆ ಎಲ್ಲ ಬ್ಲೆಸ್ಸಿಂಗ್ಸ್ ಮಾಡಿ. ನನಗೆ ಪಾಪು ಹುಟ್ಟೋಕ್ಕಿಂತ ಮುಂಚೆಯೇ ಅಲ್ಲ, ಅದಕ್ಕಿಂತ ಮುಂಚೆಯಿಂದ ಆಸೆ ನಮ್ಮ ಪಾಪುಗೆ ಗೋಲ್ಡ್ ಸ್ಪೂನ್ ಕೊಡಿಸ್ಬೇಕಂತ. ಆಗ ನಮ್ಮ ಅಕ್ಕಗೆ ಹೇಳಿದರೆ ಗೋಲ್ಡ್ ಸ್ಪೂನ್ ಎಲ್ಲ ತುಂಬ ಓವರ್ ಆಗುತ್ತೆ, ತುಂಬ ವೇಸ್ಟ್ ಆಗುತ್ತೆ, ಅದು ಯಾರು ತಿನ್ನಲ್ಲ ಅದು ತಿನ್ನೋಕ್ಕಾಗಲ್ಲ. ಸೊ ಸಿಲ್ವರಲ್ಲೇ ಕೊಡಿಸು ಅಂತ ಹೇಳಿದ್ಲು. ಸೊ ಸಿಲ್ವರಲ್ಲಿ ಸಿಲ್ವರ್ ಬಟ್ಲು ಮತ್ತು ಸ್ಪೂನ್ ಕೊಡಿಸ್ದೆ. ಆಲಾಡಿ ಬಂದು ನಮ್ಮಮ್ಮ ಕೊಡಿಸಿದ್ದು. ನಮ್ಮ ಚಿಕ್ಕ ಪಾಪುಗೆ ಫಸ್ಟ್ ಗಿಫ್ಟು ನನ್ನ ಕಡೆಯಿಂದ, ಸೆಕೆಂಡ್ ಗಿಫ್ಟು ಅವ್ರ ಅಜ್ಜಿ ಕಡೆಯಿಂದ. ಮತ್ತು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಸ್ವಲ್ಪ. ನಮ್ಮ ಪುಟಾಣಿಗೆ ನಾವು ಮಾತ್ರ ಎಷ್ಟು ಶಾಪಿಂಗ್ ಮಾಡ್ತೀವಿ ಹುಟ್ಟಾಗಿಂದ, ನಾವು ಎಷ್ಟು ಶಾಪಿಂಗ್ ಮಾಡಿರ್ತೀವಿ ಲೈಫಲ್ಲಿ. ನಮಗೆ ಫಸ್ಟು ಹುಟ್ಟಿರುವಂಥ ಫಸ್ಟ್ ಪಾಪುಗೆ ನಾವು ನನಗೊಂದು ಖುಷಿಗೆ ಏನು ಮಾತಾಡ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ತಂದ್ವಿ, ಬೆಡ್ಡು ಎಲ್ಲ ತಂದ್ವಿ, ನೋಡ್ತಿದ್ರಲ್ಲ ಬ್ಲೂ ಕಲರ್ ವಿತ್ ಸ್ಟ್ರಾಬೆರೀಸ್ ಚೆನ್ನಾಗಿದೆ ಅಲ್ವಾ, ನನಗೂ ಇಷ್ಟ ಆಯಿತು. ಇದೆಲ್ಲ ತಂದ್ವಿ ನಮ್ಮ ಪಾಪುಗೆ, ಮೆಸ್ ಇರೋದು ಮೆಸ್ ಈ ಥರ ಇಡೋದು ಇವೆಲ್ಲ ಪಾಪುನ ಪ್ರೊಟೆಕ್ಟ್ ಮಾಡುತ್ತೆ ಅಂದ್ಬಿಟ್ಟು ನಮ್ಮ ಪಾಪುಗೋಸ್ಕರ ತೊಗೊಂಡು ಬಂದಿದ್ದು. ನಮ್ಮ ಪಾಪುಗೆ ಇನ್ನು ಹೆಸರು ಯಾವಾಗಿರ್ತೀವೋ ಗೊತ್ತಿಲ್ಲ. ನಾನಂತೂ ನಮ್ಮ ಪುಟಾಣಿ ಪಾಪುಗೆ ಅಪ್ಪಲು ಅಪ್ಪು ಅಂತ ಹೇಳ್ತಿರ್ತೀನಿ. ನಮ್ಮಪ್ಪ ಬಂದುಬಿಟ್ಟು ಗುರುವೇ ಅಂತ ಹೇಳ್ತಿರ್ತಾರೆ. ನಮ್ಮಕ್ಕ ಅವನು ಮಗನೇ ಅವನು ಮಗನೇ ಅಂತ ಇರ್ತಾರೆ. ಮತ್ತು ಈ ಶೀಟ್ ಬಂದು ಆಯಿಲ್ ಹಾಕ್ತೀವಲ್ಲ ಮಗುಗೆ ಆವಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಶೀಟ್ ತೊಗೊಂಡಿರೋದು. ಇದೇ ಥರ ನಾವು ಖುಷಿಯಾಗಿದ್ದೀವಿ, ನಮ್ಮನ್ನ ಬ್ಲೆಸ್ ಮಾಡಿ ನೀವು. ಮತ್ತು ಇದು ಲಂಗೋಟ್ ಅಂತ, ಲಂಗೋಟಿ ಗೋಸಿ ಅಂತಾರೆ ನಮ್ಮದ್ರಲ್ಲಿ, ನಿಮ್ಮ ಭಾಷೆನಲ್ಲಿ ಏನಂತಾರ ಗೊತ್ತಿಲ್ಲ, ಲಂಗೋಟಿ ಅಂತಾರೆ ಅಂದ್ಕೊತೀನಿ. ಸೊ ಈ ಕಲರ್ಸ್ ಎಲ್ಲ ತುಂಬ ಕ್ಯೂಟ್ ಕ್ಯೂಟ್ ಇದೆ, ಮತ್ತು ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮಮ್ಮ ಚೂಸ್ ಮಾಡಿರೋದು. ಜಾಸ್ತಿ ಕಲರ್ಸ್ ಇದ್ದಿಲ್ಲ, ಸೊ ಯೆಲ್ಲೋ ಕಲರ್ ಎರಡು ಬಂದುಬಿಟ್ಟಿದೆ. ಮತ್ತು ಇನ್ನು ಏನೇನು ಪರ್ಚೇಸ್ ಮಾಡಿದ್ವಿ, ನಾವಂತೂ ಎಷ್ಟೊಂದು ಪರ್ಚೇಸ್ ಮಾಡಿರ್ತೀವಿ. ಪಾಪು ಹುಟ್ಟಿದಾಗ ಎಷ್ಟು ಖರ್ಚಿರುತ್ತೆ, ನಾವು ಇದನ್ನೆಲ್ಲನೂ ಲೈಕ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಪರ್ಚೇಸ್ ಮಾಡಿದ್ದೀವಿ. ನಾವು ಇದನ್ನೆಲ್ಲ ಪರ್ಚೇಸ್ ಮಾಡಿರೋದು ಬಂದು ಸೋಮೇಶ್ವರ ಟೆಂಪಲ್ ಇದೆ ಅಲ್ವಾ ಹಲ್ಸೂರಲ್ಲಿ, ಅಲ್ಲಿ ಆ ಲೇನಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಇದು ನಮ್ಮಮ್ಮಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಇದು ನಮ್ಮಮ್ಮ ಪರ್ಚೇಸ್ ಮಾಡಿದ್ರು ಒಂದೇ ಒಂದು. ಮತ್ತು ನಮ್ಮ ಅಕ್ಕಗೆ ತಲೆ ಕಟ್ಕೊಳೋಕ್ಕೆ ಸ್ಕಾರ್ಫ್ ಎಲ್ಲ ಇದ್ದಿಲ್ಲ ಅಂದ್ಬಿಟ್ಟು
ಪರ್ಚೇಸ್ ಮಾಡ್ವಿ ನಾವು ನ್ಯೂ ಒನ್. ನಮ್ಮಮ್ಮ ನೋಡಿ ಎಷ್ಟು ಒಂದು ತಗೊಳಲ್ಲ ನಮ್ಮಮ್ಮ, ಏನಂದ್ರೂ ನಾವು 5-6 ಹಂಗೆ ಪರ್ಚೇಸ್ ಮಾಡೋದು. ಯಾಕೆಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ, ಮತ್ತು ನೋಡ್ತಾ ಇರಿ ನಾವೇನೇನು ಪರ್ಚೇಸ್ ಮಾಡಿದ್ದೀವಿ ಅಂತ. ಇದನ್ನು ನಮ್ಮ ಅಕ್ಕಗೋಸ್ಕರ ಪರ್ಚೇಸ್ ಮಾಡಿದ್ದು. ನಾವು ಕಟ್ಕೊಬೋದು ಎಲ್ಲಾದರೂ ದೂರ ಎಲ್ಲ ಹೋಗುವಾಗ, ಬೈಕಲ್ಲೆಲ್ಲ ಹೋಗುವಾಗ, ಸೊ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಪರ್ಚೇಸ್ ಮಾಡಿಬಿಟ್ವಿ. ಮತ್ತು ಇವಾಗ ನೋಡ್ತಾ ಇದ್ದೀರಾ ಸ್ಲಿಪ್ಪರ್ಸು. ನಮ್ಮಮ್ಮ ಒಂದು ಸ್ಲಿಪ್ಪರ್ಸ್ ತೊಗೊಳಕ್ಕೆ ಹೋಗಿ ತುಂಬ ಸ್ಲಿಪ್ಪರ್ ಆಯಿತು. ನಮ್ಮಮ್ಮ ಅವಾಗ ನನಗೆ ಬೈತಿದ್ರು, ಏ ನಾನು ಒಬ್ಬಳೇ ಹಾಕೊಂಡ್ಬಿಡ್ತೀನಿ, ನೀ ಎಲ್ಲರೂ ಹಾಕ್ಕೊತಾರೆ ಅಂತ. ಸೊ ನಮ್ಮಮ್ಮಗೆ ಆಗುತ್ತೆ, ನನಗೂ ಆಗುತ್ತೆ, ನಮ್ಮ ಅಕ್ಕಗೂ ಆಗುತ್ತೆ. ಸೊ ನಮ್ಮ ಫೀಟ್ ಸೈಜ್ ಬಂದು 3 ಜನಕ್ಕೂ ಒಂದೇ. ಮತ್ತು ನಮ್ಮ ಅಪ್ಪಗೆ ಒಂದು 2 ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ, ಮತ್ತು ನಾವು ಬಂದು 5 ಜೊತೆ ತೊಗೊಂಡ್ವಿ. ನೋಡ್ತಾ ಇದ್ರಲ್ಲ ಇವೆಲ್ಲ ಸ್ಲಿಪ್ಪರ್ಸ್ ತೊಗೊಂಡ್ವಿ. ಅಲ್ಲೇ ಅಲ್ಸೂರ್ ಹತ್ರ ಇರುವಂಥ ಪ್ಲೇಸ್, ಅಲ್ಸೂರ್ ಹತ್ರಲೇ ಆ ಲೇನಲ್ಲೇ ತೊಗೊಂಡಿದ್ದು ಸ್ಲಿಪ್ಪರ್ಸ್ ಎಲ್ಲಾನು. ಮತ್ತು ನಮ್ಮ ಮಗನಿಗೆ 7 ಡೇಸ್ ಆದಾಗ ಈ ಸಿಂಪಲಾಗಿ ಪರ್ಚೇಸ್ ಮಾಡಿರೋವಂಥ ಪ್ರಾಡಕ್ಟ್ಸ್ ಎಲ್ಲ ಇಟ್ಟು, ಮತ್ತು ಆ ಕಡಲೆಕಾಯಿ ಬಂದು ಅವ್ರ ಅಜ್ಜಿ ಊರಿಂದ ಹೋಗಿ ಬಂದಾಗ ನಮ್ಮ ಭಾವಂಗೆ ಕಡಲೆಕಾಯಿ ಇಷ್ಟ ಅಂತ ಅವರು ಕಡಲೆಕಾಯಿ ತೊಗೊಂಡು ಬಂದಿದ್ದರು. ಸೊ ನಮ್ಮಮ್ಮ ಇಟ್ಕೊಂಡು ಅದರಲ್ಲಿ ಡೇಸ್ ಅಂತ ಬರೆಯೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಈ ಥರ ಡಿಸೈನ್ ಮಾಡಿದ್ದೀವಿ. ಈ ಬೊಂಬೆಗಳು ನೋಡ್ತಾ ಇದ್ದೀರಲ್ವಾ, ಫಸ್ಟ್ ನಮ್ಮ ಅಕ್ಕಗೆ ಆ್ಯನಿವರ್ಸರಿ ಆಗಿತ್ತಲ್ಲ, ಫಸ್ಟ್ ಇಯರ್ ಆ್ಯನಿವರ್ಸರಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಅದನ್ನು ಗಿಫ್ಟ್ ಮಾಡಿದರು. ಸೊ ಬಾಯ್ ಬೇಬಿ ಡಾಲ್ಸ್, ಅದು ಬಾಯ್ ಡಾಲ್ಸ್. ಸೊ ಅವಾಗೇನೇ ದೇವರು ತದಸ್ತು ಅಂದ್ಬಿಟ್ಟಿದ್ದಾರೆ. ಸೊ ವಿ ವೆರ್ ಹ್ಯಾಪಿ ಆನ್ ದಟ್ ಡೇ ಆ ಗಿಫ್ಟ್ ಕೊಟ್ಟಾಗ. ನೋಡ್ತಾ ಇದ್ರೆ ಸಿಂಪಲಾಗಿ ಈ ಥರ ರೆಡಿ ಮಾಡಿದ್ದೀನಿ ಈ ರೆಡ್. ಈ ವಿಡಿಯೋದಲ್ಲಿ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಸೊ ಯಾರು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.